ನದಿಯ ಪ್ರವಾಹದಿಂದ ತೊಂದರೆಗೀಡಾದ ಪ್ರದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲಗಿ, ಮಾಜಿ ಸಚಿವ ಎಬಿ ಪಾಟೀಲ್ ಮತ್ತು ಲಕ್ಷ್ಮಣ್ ರಾವ್ ಚಿಂಗಳೆ ನೇತೃತ್ವದ ತಂಡ ಸಂಕೇಶ್ವರ್ ನಗರಕ್ಕೆ ಆಗಮಿಸಿ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರತಿ ಸಲ ಮಳೆ ಬಂದಾಗ ನದಿ ನೀರು ನಗರಕ್ಕೆ ಆಗಮಿಸುತ್ತಿರುವುದರಿಂದ ನದಿ ಪಕ್ಕದ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ. ನಾಳೆ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಸಾಧ್ಯವಾದರೆ ಅವರೊಂದಿಗೆ ಸಮಾಲೋಚನೆ ಮಾಡಲಾಗುವುದು. ಕಳೆದ ಬಾರಿ ಸರ್ಕಾರದಿಂದ ಪರಿಹಾರ ಪಡೆದ ಜನರು ಮತ್ತೆ ಸಂತ್ರಸ್ತರಾಗಿದ್ದಾರೆ. ಇದರಿಂದ ಸರ್ಕಾರ ಗೈಡ್ಲೈನ್ಸ್ ಯಾವ ರೀತಿ ಪರಿಹಾರ ನೀಡುತ್ತದೆ ಕಾದು ನೋಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಬ್ಲಾಕ್ ಅಧ್ಯಕ್ಷ ಅಶೋಕ್ ಅಂಕರ್ಕಿ, ಸಂಕೇಶ್ವರ್ ಬ್ಲಾಕ್ ಅಧ್ಯಕ್ಷ ಸಂತೋಷ್ ಮುಸ್ಲಿ, ಬಂಟು ಹತ್ತನೂರೆ, ಪುರಸಭೆ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದರ ಬಗ್ಗೆ ನಾವು ಹಿಂದಿನ ಊರಲ್ಲಿ ಹೇಳಿದ್ದೀವಿ. ಬಿ ಜೆ ಪಿ ಸರ್ಕಾರಕ್ಕೆ ತಮ್ಮ ಗುರುತು ಉಳಿಸ್ಕೋಬೇಕು. ಸರ್ಕಾರದಲ್ಲಿ ಎತ್ಕೊಂಡ್ರೆ ಅವ್ರು ಮಾಡಿದಾಗ ಈಗ ಜನ ಎಲ್ಲ ತೊಂದರೆಗಳಾಗಿದ್ದಾರೆ. ಈ ಪ್ರವಾಹದಿಂದ ಮನೆ ಕಳ್ಕೊಂಡಿದ್ದಾರೆ, ಅವ್ರಿಗೆ ಇರಲಿಕ್ಕೆ ಆಶ್ರಯ ಇಲ್ಲ, ದೊಡ್ಡ ಸಮಸ್ಯೆ ಇದೆ. ಇದನ್ನು ನೋಡುವಂಥ ಜವಾಬ್ದಾರಿ ಆಡಳಿತ ಪಕ್ಷದ ಸರ್ಕಾರ ಅವರೇ ಇವತ್ತಿಲ್ಲ, ಎಲ್ಲ ಕೊಟ್ಟವರು ಇದ್ದಾರೆ. ಹೊಸವಾಗಿ ಮುಖ್ಯ ಆಗಕ್ಕೆ ಸಹ ಸ್ಪರ್ಧೆ ಇದೆ. ಕೆಲವರು ಇದ್ದಾರೆಲ್ಲ ಚೇರ್ ಉಳಿಸ್ಕೋಬೇಕಂತ ಸ್ಪರ್ಧೆ ಇದೆ. ಹೀಗಾಗಿ ಜನರೇ ಖಂಡಿತವಾಗಿ ತೊಂದರೆ ಆಗಿದೆ. ಜಿಲ್ಲೆಯಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ತೊಂದರೆ ಆಗಿದೆ. ಸೊ ನಾಳೆ ಏನೋ ಸಿ ಎಂ ಅವ್ರು ಬರ್ತಾರೆ, ಬೆಳಿಗ್ಗೆ ನಾವು ಅವರನ್ನು ಬಂದಾಗ ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಅವ್ರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಪ್ರತಿ ವರ್ಷ ಈಗ ಫ್ಲಡ್ ಅಂತೂ ಬರೋದಿಲ್ಲ. ಆದರೆ ಸರ್, ಅದು ಅಲ್ಲಿ ಆ್ಯಕ್ಚುಲಿ ರೆಡ್ ಲೈನ್ ಆಗಬೇಕಿತ್ತು ಸರ್. ಅಲ್ಲಿ ಫ್ಲಡ್ ಎಲ್ಲಿ ಬರ್ತದೆ ಅಂತ ಇಲ್ಲ, ಬಟ್ ಅದು ಪ್ರತಿ ವರ್ಷ ಫ್ಲಡ್ ಬರೋದು. ಪ್ರತಿ ವರ್ಷ ನಾವು ಪರಿಹಾರ ಕೊಡೋಣ. ಇದು ಈಗ ಸತೀಶ್ ಅವರು ಹೇಳಿದ್ರು ಸರ್ಕಾರ ಏನೋ ಇಲ್ಲೋ, ಕರೋನಾ ಬಂತು, ಖರ್ಚು ಉಳಿಸಿಕೊಳ್ಳಕತ್ತ ದುಡ್ಡು ತಿನ್ನದೊಳಗೆ ಹೊಂಟು, ಕರೋನಾ ಏನೋ ಮುಗಿದಿಲ್ಲ, ಫ್ಲಡ್ ಸ್ಟಾರ್ಟ್ ಆಗೈತಿ. ಈಗ ಮುಖ್ಯಮಂತ್ರಿ ಬದಲಾವಣೆ, ಮಂತ್ರಿ ಆಗಕ್ಕ ಯಾವ ಎಮ್ ಎಲ್ ಯಾವ ಕ್ಷೇತ್ರದಾಗ ಇಲ್ಲ. ಅಧಿಕಾರಗೋಸ್ಕರ ತಮ್ಮದು ಏನು ಮಾಡ್ಬೇಕು ಅದಕ್ಕೆ ಪ್ರಯತ್ನ ಮಾಡಿದಾರೆ, ಜನ ಸ್ಪಂದನೆ ಇಲ್ಲ. ಅವರು ಕರೋನಾ ಪೀಡದಲ್ಲಿ ಅಷ್ಟೇ, ಯಾರು ಒಬ್ರು ಬಂದಿಲ್ಲ. ಕಾಂಗ್ರೆಸ್ ವತಿಯಿಂದ ನಮ್ಮಲ್ಲಿ ಇರ್ಬೋದು, ಇಡೀ ಜಿಲ್ಲೆಯಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು, ನಮ್ಮ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಆದೇಶಿಸಬೇಕು. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾವು ಕಿಪ್ ಕಿಟ್ಗಳು ಕೊಡೋದ್ರ ಮುಖಾಂತರ, ಸ್ಯಾನಿಟೈಸೇಷನ್ ಕೊಡೋದ್ರ ಮುಖಾಂತರ, ಪಿ ಪಿ ಕಿಟ್ಗಳು ಕೊಡೋದು, ಇಲ್ಲಿ ನಮ್ಮಲ್ಲಿ ಆಶ್ಚರ್ಯ ಅನಿಸ್ಬೋದು. ಹೊಕ್ಕೇರಿಗಿಲ್ಲಿ ಮುಸ್ಲಿಂ ಯುವಕರು ಪಿ ಪಿ ಕಿಟ್ಕೊಂಡ್ರು, ಮೂರ ಪಾಪ ಎನ್ಗೊಂಡು ಸ್ವತಃ ಹೋಗಿ ಇದು ಮಾಡಕೈತಿ. ನಿಮಗೂ ಗೊತ್ತೈತಿ ಹೌದಲ್ಲ. ಇಂಥಾದ್ರೆ ನಾವೆಲ್ಲ ಕಾರ್ಯಕರ್ತರು ಕೂಡ ನಮ್ದು ಸಹಾಯ ಮಾಡಿದೀವಿ. ನಾವು ಈಗ ಫ್ಲಡ್ ಬಂದೈತಿ, ನಾವು ನಿನ್ನೆ ನಮ್ಮ ಕಾರ್ಯಕರ್ತರು ಮುಂಜಾನೆ ತಿರುಗಾಡಕ್ಕೆ ಶುರು ಮಾಡಿದಾರೆ. ಇವತ್ತು ಎಲ್ಲಿ ಅಲ್ಲಿ ಹಾಕೋದು ಜನರನ್ನ, ಬ್ಲಾಕ್ ಅಧ್ಯಕ್ಷರು ಇರ್ಬೋದು, ನಮ್ಮೆಲ್ಲ ಮುನ್ಸಿಪಾಲ್ಟಿ ಕೌನ್ಸಿಲ್ ನಮ್ಮ ಕಾರ್ಯಕರ್ತರು, ಎಲ್ಲಿ ಅವ್ರು ಶಿಫ್ಟ್ ಮಾಡೋದು, ಏನು ಮಾಡೋದು, ಅವ್ರ ಊಟದ ವ್ಯವಸ್ಥೆ ಏನು, ಇದೆಲ್ಲರೂ ಸರ್ಕಾರದ ಕೊಡೋವರ ಮುಂಜಾನೆ ಬ್ರೇಕ್ಫಾಸ್ಟ್ ವ್ಯವಸ್ಥೆನೂ ನಾವು ಮಾಡಿದ್ವಿ, ನಾಳೆ ಮತ್ತೆ ಮಾಡ್ತೀವಿ. ಊಟ ಮಾಡಿ.